ಹುಣಸಗಿ ತಾಲೂಕಿನ ಹಳ್ಳಿಗಳಲ್ಲಿ ಕೊರೋನಾ ಕೋವಿಡ್ 19 ಹರಡುತ್ತಿರುವ ಹಿನ್ನೆಲೆಯಲ್ಲಿ ಬಲಸೆಟ್ಟಿಹಾಳ ಗ್ರಾಮದ ಬಸವಲಿಂಗ ಶಿವಯೋಗಿಗಳ ವಿರಕ್ತ ಮಠದಿಂದ ಜನಜಾಗೃತಿ ಮೂಡಿಸಲಾಯಿತು. ಮಾಸ್ಕ್ ಬಳಕೆ, ಮನೆಯಲ್ಲಿ ಸೋಂಕು ಯಾವ ರೀತಿ ತಡೆಗಟ್ಟಬೇಕು, ಮನೆಯಲ್ಲಿನ ನೈಸರ್ಗಿಕ ಔಷಧಿ ಬಳಕೆ ಕುರಿತು, ಈ ರೋಗವನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ಕುರಿತು ಗ್ರಾಮದ ಎಲ್ಲ ಜನರು ಲಸಿಕೆ ಹಾಕಿಕೊಳ್ಳುವ ಮೂಲಕ ಕೊರೋನಾ ಮಹಾಮಾರಿ ನಿಯಂತ್ರಿಸಬೇಕು ಎಂಬ ಸಂದೇಶವನ್ನು ಶ್ರೀಮಠದ ಸಿದ್ಧಲಿಂಗ ಶಾಸ್ತ್ರಿಗಳು ಭಕ್ತರಿಗೆ ಕಳಕಳಿಯ ಮನವರಿಕೆ ಮಾಡಿದರು. ವೈದ್ಯ ಅಧಿಕಾರಿ ಡಾಕ್ಟರ್ ಮಹಾಂತೇಶ್ ಹಾಗೂ ಇತರರಿದ್ದರು. ವರದಿ ಪ್ರೀತಿ ರಾಟಿ, ನಾರಾಯಣಪುರ. ಬಹಳ ಸೂಕ್ಷ್ಮೆಯಿಂದ ಇರ್ತಾರೆ. ನೀವೆಲ್ಲ ಈ ಚೇಂಜಸ್ ಮಾಡ್ಕೊಂಡು ತಿರುಗಾಡಿದ್ರಪ್ಪ ಅಂತಂದ್ರೆ ಕುಟುಂಬಕ್ಕೆ ಕುಟ್ಟು ಬರ್ತದಲ್ಲ. ಅದಕ್ಕಾಗಿ ನಾವು ಆದಷ್ಟು ಜಾಗೃತಿಯಿಂದ ಇರೋದು ನಮ್ಮ ಒಳ್ಳೆತನ. ದೇವರು ಇರ್ತಾನೆ ನಮ್ಮ ಜೊತೆ. ನಾವೇ ಆರೋಗ್ಯಕರವಾಗಿರಲಿಲ್ಲ ಅಂತಂದ್ರೆ ಯಾವ ದೇವರು ಕೂಡ ನಮ್ಗೆ ಸ್ಪಂದನೆ ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರ ಬಳಿ ಕಳಕಳಿ ಮಾಡೋದೇನಂತಂದ್ರೆ ಎಲ್ಲರೂ ಮಾಸ್ಕ್ ಹಾಕೋರಿ. ಒಂದು ಟವಲ್ ಮುಚ್ಕೊಂಡು ಬಂದೆ, ಒಂದು ಓಟ್ನಿ ಮುಚ್ಕೊಂಡು ಬಂದೆ, ಸರಿ ಅಲ್ಲದು. ಯಾಕೆ ಗೊತ್ತಿರ ಇವೆಲ್ಲ ಹೇಳ್ತಾ ಇದ್ದಾರೆ ನಮ್ಗೆ? ಅವ್ರಿಗೇನು ಒಂದು ಉದ್ದ ಸರ್ಕಾರಕ್ಕೆ ಇಲ್ಲ ತಾನೆ? ನಮ್ಮ ನಮ್ಮ ಜಾಗೃತಿ ಸಲಿಂದ ಇವೆಲ್ಲ ಕಾರ್ಯಗಳನ್ನು ತಂದಿದ್ದಾರ. ಲಾಕ್ಡೌನ್ ಅಂತ ವಿಚಾರ ಬಂದಾಗ ಸುಮಾರು 15 ದಿವಸದಿಂದ ನೋಡ್ತಿರ್ಬೋದು ನೀವೆಲ್ಲ ಟಿ ವಿ ಒಳಗೆ. ದಿನಾರು ಸಾವಿರಾರು ಸಾವುಗಳು, ವೆಂಟಿಲೇಟರ್ ಸಿಗ್ಲಾರ ಸಾವುಗಳು, ಬೆಡ್ ಸಿಗ್ಲಾರ ಸಾವುಗಳೆಲ್ಲ ಸಾವಿರಾರು ಆಗಿರ್ತಿದ್ವಿ. ಲಾಕ್ಡೌನ್ ಅಂತ ವಿಚಾರ ಬಂದಾಗ ಅವೆಲ್ಲ ಪರಿಪೂರ್ಣ ಈ ಒಂದು ವಾರದಾಗ ಹಂತ ಹಂತವಾಗಿ ಕಡಿಮೆ ಆಗ್ಕೊತ ಬಂದಿದ್ದಾವೆ. ಅದಕ್ಕಾಗಿ ನಾವು ಎಷ್ಟು ಜಾಗೃತತೆ